ಹಲೋ ಡಿಯರ್ಸ್ ನೋಡಿ ಮೂತ್ರ ಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿಗೆ ಅಂತ ಇರುವಂಥ ಗ್ರಂಥಿ ಯಾವುದು ಅಂತ ಕೇಳಿದಾರೆ ಸೊ ವಿಚ್ ಈಸ್ ದ ಗ್ಲ್ಯಾಂಡ್ ಇನ್ ಅ ಕ್ಯಾಪ್ ಶೇಪ್ಡ್ ಅವ್ರು ಟ್ರೈಂಗ್ಯುಲರ್ ಶೇಪ್ಡ್ ಅಬೌದು ಕಿಡ್ನಿ ಇಲ್ಲಿ ಆಪ್ಷನ್ಸ್ ಒಂದು ಪ್ಯಾರಾಥೈರಾಯ್ಡ್ ಗ್ರಂಥಿ ಆಗಿರ್ಬೋದು ಆಡ್ರಿನಲ್ ಗ್ರಂಥಿ ಆಗಿರ್ಬೋದು ಪಿಟಿಟರಿ ಗ್ರಂಥಿ ಆಗಿರ್ಬೋದು ಮತ್ತು ಪ್ಯಾಂಕ್ರಿಯಸ್ ಗ್ರಂಥಿ ಆಗಿರ್ಬೋದು ಸೊ ಇಲ್ಲಿ ಏನು ತಿಳ್ಕೊಳ್ಬೇಕು ನೀವು ಪ್ಯಾರಾಥೈರಾಯ್ಡ್ ಗ್ರಂಥಿ ಈ ಥರದ ಪ್ರಮುಖವಾದ ಕೆಲಸ ಹಾರ್ಮೋನನ್ ಬ್ಯಾಲೆನ್ಸ್ ಅನ್ನು ಮಾಡ್ತಿರ್ತದೆ ಅದು ಕುತ್ತಿಗೆಯ ಕೆಳಭಾಗದಲ್ಲಿ ಕಂಡು ಒಂದು ಗ್ರಂಥಿ ಇದ್ದಿರ್ತೈತಿ ಆಮೇಲೆ ಪಿಟಿಟರಿ ಗ್ರಂಥಿ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು ಅದು ಮೆದುಳಿನ ಬುಡ ಭಾಗದಲ್ಲಿ ಇರುವಂಥದ್ದು ಈ ಪಿಟಿಟರಿ ಗ್ರಂಥಿ ದೇಹದ ಎಲ್ಲ ಗ್ರಂಥಿಗಳನ್ನ ನಿಯಂತ್ರಣ ಮಾಡುವುದರಿಂದ ಇದಕ್ಕೆ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಥವಾ ರಾಜ ಗ್ರಂಥಿ ಅಂತೇಳಿ ಕೂಡ ಕರಿತಿರ್ತೇವೆ ಇದು ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಎರಡನೇ ಚಿಕ್ಕ ಗ್ರಂಥಿ ಅತಿ ಚಿಕ್ಕ ಗ್ರಂಥಿ ಅಂತ ಕೇಳಿದ್ರೆ ಅದು ಪೀನಿಯಲ್ ಅಂತ ಹೇಳಬೇಕು ಸೊ ದೇಹದ ಅತಿ ಚಿಕ್ಕ ಗ್ರಂಥಿ ಯಾವ್ದ ಪೀನಿಯಲ್ ಆಮೇಲೆ ಯಾವುದು ಪಿಟಿಟರಿ ಗ್ರಂಥಿ ಬರುತ್ತೆ ಆಮೇಲೆ ಪ್ಯಾಂಕ್ರಿಯಾಸ್ ಗ್ರಂಥಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಇನ್ಸುಲಿನ್ಗೆ ಇನ್ಸುಲಿನ್ ಹಾರ್ಮೋನ್ ನ ಸ್ರವಿಕೆ ಮಾಡಲು ಪ್ಯಾಂಕ್ರಿಯಾಸ್ ಅತಿ ಅವಶ್ಯಕವಾಗಿರ್ತದೆ ಪ್ಯಾಂಕ್ರಿಯಾಸ್ ಸರಿಯಾದ ಕಾರ್ಯವನ್ನು ನಿರ್ವಹಿಸ್ತಿತ್ತಂದ್ರೆ ಅಂದ್ರೆ ಅವಾಗ ಸ ಜಸ್ಟ್ ಸಕ್ರಿಯವಾದಂಥ ಶು ಶುಗರ್ ಲೆವೆಲ್ ಏನಿರ್ತೈತಿ ಹೆಚ್ಚಾಗತ್ತೆ ಮತ್ತು ಡಯಾಬಿಟಿಕ್ಸ್ ರೋಗ ಬರ್ತೈತಿ ಇದರ ವೈಫಲ್ಯದಿಂದ ಈಗ ನಮಗೆ ಬೇಕಾಗಿರೋದು ಟೊಪ್ಪಿಗೆ ಆಕಾರದಲ್ಲಿರುವಂಥ ಗ್ರಂಥಿ ಯಾವುದಂದ್ರೆ ಅಡ್ರಿನಲ್ಲ ಇದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಿಡುಗಡೆಯಾಗುವಂಥ ಗ್ರಂಥಿ ಅಂತ ಕರಿತಿರ್ತೀವಿ ನಾವು ಯಾವಾಗ ಹೆದರ್ತೀವಿ ಯಾವಾಗ ಭಾಳ ಎಕ್ಸೈಟೆಡ್ ಆಗ್ತಿರ್ತೀವಲ್ಲ ಆವಾಗ ಸ್ರವಿಸುವಂಥ ಹಾರ್ಮೋನ ಎಡ್ರಿನಲ್ಗೆ ಸಂಬಂಧಪಟ್ಟಂಥ ಹಾರ್ಮೋನ ಸೊ ದ ರೈಟ್ ಆನ್ಸರ್ ಈಸ್ ಅಡ್ರಿನಲ್ ಗ್ರಂಥಿ ಥ್ಯಾಂಕ್ ಯು ಸೊ ಮಚ್ ಟಿಯರ್ಸ್